Guys, corporate accounting third semester BCom NEP syllabus ಅಲ್ಲಿ ಅವರಿಗೆ 2022 ಅಂದ್ರೆ ನಿಮ್ಮ ಸೀನಿಯರ್ಸ್ ಬರೆದಿರ್ತಕ್ಕಂತ ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದು 5 ಮಾರ್ಕ್ಸ್ ಕ್ವೆಶ್ಚನ್ ಇದೆ. ಇದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗಿದೆ ಅಂತ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಂಡರ್ ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್ ಮೆಥಡ್, capitalization of super profit method, adjusted average profit method for 5 years 55,000, super profit is 10,000, average capital employed 5 lakhs, normal rate of return is 10% ಅಂತ ಹೇಳ್ತಾರೆ. ಇಷ್ಟ ಏನು ಇಲ್ಲ. ಈಗ ಫಸ್ಟ್ ನಾವು ಏನ್ ಕ್ಯಾಲ್ಕುಲೇಟ್ ಮಾಡೋಣ ಅಂದ್ರೆ ಫಸ್ಟ್ ಮೆಥಡ್ ಅಲ್ಲಿ ಕ್ಯಾಪಿಟಲೈಸೇಷನ್ ಮೆಥಡ್ ಆಫ್ ಆವರೇಜ್ ಪ್ರಾಫಿಟ್ ಮೆಥಡ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಮಾಡೋಣ. ಇದರಲ್ಲಿ ಮೊದಲನೇ ಮೆಥಡ್ ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್ ಮೆಥಡ್. ಕರೆಕ್ಟ್ ಏನಪ್ಪ? ಕರೆಕ್ಟ್ ಏನ್ರಿ? ಅಂದ್ರೆ ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್ ಅವನು ಕೊಟ್ಟಿದ್ದಾನೆ. ಆವರೇಜ್ ಪ್ರಾಫಿಟ್ ಫೈವ್ ಇಯರ್ಸ್ ಎಷ್ಟು ಅಂತ ಹೇಳ್ತಾ ಇದ್ದಾನೆ? 55,000 ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟ್ ಇಲ್ಲೋ? ಹಾಗಾದ್ರೆ ನಮ್ಗೆ ಗುಡ್ ವಿಲ್ ನ ಈ ಮೆಥಡ್ ಅಲ್ಲಿ ಮಾಡಬೇಕು ಅಂದ್ರೆ ಒಂದು ಫಾರ್ಮುಲಾ ಇದೆ. ಏನದು ಅಂದ್ರೆ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್. ಏನಿದು ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ divided by normal rate of return into 100. ಇಲ್ಲಿ ಎಲ್ಲ ಅವನೇ ಕೊಟ್ಟಿದ್ದಾನೆ. ಐದು ವರ್ಷದ ಆವರೇಜ್ ಪ್ರಾಫಿಟ್ ಎಷ್ಟಂತ ಹೇಳ್ತಾ ಇದ್ದಾನೆ? 55,000 ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? ಅಲ್ಲಿ ಲಾಸ್ಟ್ ಅಲ್ಲಿ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟಂತ ಕೊಟ್ಟಿದ್ದಾನೆ? ಅಲ್ಲಿ 10% ಅಂದ್ರೆ 10. ಫಾರ್ಮುಲಾ ಇರೋ 100 ಹಾಕ್ಬಿಡಿ, ಎಷ್ಟ್ ಬರುತ್ತಪ್ಪ? 5,50,000 ರುಪೀಸ್ ಬರುತ್ತೆ. ಕರೆಕ್ಟ್ ಏನಪ್ಪ? ಕರೆಕ್ಟಾ ಇಲ್ವಾ? ಕರೆಕ್ಟ್ ಸರ್. ಎರಡನೇದು ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್. ಎರಡು ಸೂಪರ್ ಪ್ರಾಫಿಟ್ ಮೆಥಡ್, ಎರಡು ಕ್ಯಾಪಿಟಲೈಸೇಷನ್ ಮೆಥಡ್. ಆದ್ರೆ ಒಂದರಲ್ಲಿ ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್ ಮೆಥಡ್ ಅಂತ ಹೇಳಿದಾನೆ. ಎರಡನೇದು ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್. ಇದಕ್ಕೆ ಫಾರ್ಮುಲಾ ಸೇಮ್ ಫಾರ್ಮುಲಾ, ಏನು ಚೇಂಜ್ ಇಲ್ಲ. ಗುಡ್ ವಿಲ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಆವರೇಜ್ ಪ್ರಾಫಿಟ್ ಕೇಳಿದ್ರಿಂದ ಆವರೇಜ್ ಹಾಕಿದ್ದೀವಿ, ಇಲ್ಲಿ ಸೂಪರ್ ಪ್ರಾಫಿಟ್ ಕೇಳಿದಾನೆ. ಸೂಪರ್ ಪ್ರಾಫಿಟ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇನ್ ಟು 100. ಸೂಪರ್ ಪ್ರಾಫಿಟ್ ಎಷ್ಟಿದೆ ಅಂತ ಹೇಳ್ತಾ ಇದ್ದಾನೆ? 10,000 ಡಿವೈಡೆಡ್ ಬೈ 10 × 100, 1 lakh ರುಪೀಸ್ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಅಲ್ಲಿಗೆ ಗುಡ್ ವಿಲ್ ಕ್ಯಾಪಿಟಲೈಸೇಷನ್ ಆಫ್ ಆವರೇಜ್ ಪ್ರಾಫಿಟ್ ಮೆಥಡ್ ಅಲ್ಲಾದ್ರೆ 5,50,000 ಬರ್ತಾ ಇದೆ. ಕ್ಯಾಪಿಟಲೈಸೇಷನ್ ಅಂಡರ್ ಸೂಪರ್ ಪ್ರಾಫಿಟ್ ಮೆಥಡ್ ಅಲ್ಲಾದ್ರೆ 1 lakh ಬರ್ತಾ ಇದೆ. ಅರ್ಥ ಆಗ್ತಿದ್ಯಾ? ಈ ಫಾರ್ಮುಲಾ ಒಂದು ಜ್ಞಾಪಕ ಇಟ್ಕೊಟ್ರೆ ನಿಮಗೆ 5 marks ಬರುತ್ತೆ. ಇಟ್ಕೊಳಕ್ ಆಗುತ್ತಾ ಇಲ್ವಾ? ಆಗುತ್ತೆ, ಇಟ್ಕೊಂಬಿಡಿ, ಅಷ್ಟೇ, ಏನೂ ಇಲ್ಲ.